कार्यक्रम जारी तक बंदे निर्सकोटे विद्यार्थी कार्यक्रम इला विद्यार्थी बेता परिशिष्ट जाति परिशिष्ट वर्ग बेताड़े यहां नैतिकते इडी राज्य ना कृषि होंड कार्यक्रम जारी तक कृषि भाग्य रैतर अनुकूल आगली अंत कृषि भाग्य कार्यक्रम जारी तक निर्सकोट इवर इवर मत अधिकार बर बंद हिंभग मत अल कूत हिंभग बंद मुंभग कल अद्र बरतक चुनाव बहुत मुख्य इन सारी अवकाश मे जन केसते देवर देवस्थान पकदल नि भाषण माता ನಾವೇನ್ ಹೇಳ್ತೀವಿ ಅದು ಮಾಡ್ತೀವಿ ಏನ್ ಹೇಳಲ್ಲ ಅದು ಮಾಡಲ್ಲ ಮೈಸೂರು ಸಕ್ಕರೆ ಕಾರ್ಖಾನೆ ಇದು ಮಂಡ್ಯ ಸಕ್ಕರೆ ಕಾರ್ಖಾನೆ 50 ಕೋಟಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳೋದ್ರು ಇನ್ನ ಒಂದು ವರ್ಷ ಆಯ್ತು ಕೊಡ್ಲಿಲ್ಲ ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ ಕೊಡ್ಲಿಲ್ಲ इवर नम काल सुगर फैक्ट्री अभिवृद्धि पड़ोस बहुत दुड को कब्बन बेले बिंदा 1800 कोटि रूपये रैतर को इवर रैतरे धरना माता कब्बन बेले हमी अंत कवे ಅದರ ಬಗ್ಗೆ ಮಾತಾಡಕ ಹೋಗಿಲ್ಲ ಅದರಿಂದ ನಮ್ಮ ಸರ್ಕಾರ ಬಂದ್ರೆ ಅವರ ಮಾಡಿದ್ರೆ 5 ವರ್ಷ ಮುಖ್ಯಮಂತ್ರಿ ಆಗಿದೆ ಇದಾರಿನ ಜನ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಿದೆ 5 ವರ್ಷ ಯಾರಿಂದಲೂ ಕೂಡ ಚೀ ತೂ ಅನ್ನಿಸ್ಕೊಂಡು ಅಧಿಕಾರ ಮಾಡಲಿಲ್ಲ नुड़ी नूरा अरवु भरोसे नम पक्ष ना मुख्यमंत्री आल अदर नूरा ईवु भरोसे अदल कार्यक्रम समाज बड़व बरी हिंदुड़वे बरी कुर्बर्गे वक्लूर ब्राह्मण लिंगायत मुसलमान क्रिश्चियन जाति बड़व ऊट मांत के जी अखी फ्री आगे कोल अब बरी कुर्बर्गे ಶಾಲೆಗೆ ಹೋಗ ಮಕ್ಕಳಿಗೆ ಹಾಲು ಕೊಡಬೇಕು ಅಂತ ಕೊಟ್ಟುವಲ್ಲ ಅದು ಬರೀ ಒಂದು ಜಾತಿ ಒಂದು ಧರ್ಮದ ಮಕ್ಕಳಿಗೆ ಕೊಟ್ಟಿದ್ರು ರೈತರಿಗೆ 50,000 ರೂಪಾಯಿ ವರೆಗೆ ಸಾಲ ಮನ್ನಾ ಮಾಡಿದ್ರು ಅದು ಇಂತ ಜಾತಿ ರೈತರಿಗೆ ಅಂತ ಮಾಡಿದ್ರು ಮಕ್ಕಳಿಗೆ ಶೂ ಕೊಟ್ಟು ಸಾಕ್ಸ್ ಕೊಟ್ಟು ಬಿಸಿ ಊಟ ಕೊಟ್ಟು ಸಮವಸ್ತ್ರ ಕೊಟ್ಟು ಅದು ಬರಿ ಇಂತ ಮಕ್ಕಳಿಗೆ ಕೊಟ್ಟುವ ಈಗ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ನಾನು ಇವತ್ತು ಬರ್ತಾ ಇರುವಾಗ
ಮಾನಸ್ ಗಂಗೋತ್ರಿ ವಿದ್ಯಾರ್ಥಿಗಳ ಸಂಖ್ಯೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು, ಇಡೀ ರಾಜ್ಯದಲ್ಲಿ ಎರಡು ವರ್ಷದಿಂದ ಸ್ಕಾಲರ್ಶಿಪ್ ಕೊಡಕ್ಕಾಗಿಲ್ಲ ಇವರ ಯೋಗ್ಯತೆಗೆ. ಭಾರಿ ಭಾಷಣ ಹೊಡಿತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಕಳೆದ ಎರಡು ವರ್ಷದಿಂದ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ನಾನು ಹಿಂದುಳಿದ ಜಾತಿ ಮಕ್ಕಳಿಗೆ ಪ್ರತಿ ತಿಂಗಳು 1,000 ರೂಪಾಯಿ ವಿದ್ಯಾಸಿರಿ ಕಾರ್ಯಕ್ರಮ ಜಾರಿಗೆ ತಗೊಂಡೆ. ಇವತ್ತವರೆಗೆ ಅದರ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ. ಆದ್ರಿಂದ ನಮ್ಮ ಸರ್ಕಾರ ಬಂದ್ರೆ ಫ್ಯಾಕ್ಟರಿನೂ ಓಪನ್ ಮಾಡ್ತೀವಿ, ಕಬ್ಬು ಬೆಳೆಗಾರರಿಗೂ ಅನುಕೂಲ ಮಾಡಿಕೊಡ್ತೀವಿ, ಇಡೀ ರೈತಾಪಿ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕ ಕೆಲಸ ಮಾಡ್ತೀವಿ. ಇದನ್ನ ಹೇಳಿ ಮತ್ತೆ ಉಲಿಯೂರಮ್ಮ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ದೇವಸ್ಥಾನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡಿದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.